ವ್ಯವಸ್ಥೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯನಾಡು ಇದರ ಇಕೋ ಕ್ಲಬ್ ಸದಸ್ಯನಾದ ನಾನು ಶಶಾಂತ್ ಎಂ ಕಾಫಿ ಗಿಡದ ಬಗ್ಗೆ ಪರಿಚಯ ಮಾಡುತ್ತೇನೆ ಕಾಫಿಯು ಭಾರತದ ಮುಖ್ಯ ವಾಣಿಜ್ಯ ಪಾನೀಯ ಬೆಳೆಯಾಗಿದ್ದು ಪೂರ್ಣ ಮತ್ತು ಮಿಶ್ರ ಬೆಳೆಯಾಗಿ ಬೆಳೆಯಬಹುದಾಗಿದೆ ಕಾಫಿಯು ರಾಜ್ಯದ ಮಲೆನಾಡು ಭಾಗದಲ್ಲಿ ಮುಖ್ಯ ತೋಟಗಾರಿಕೆಯಾಗಿದ್ದು ಕೊಡಗು ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಬೆಳೆಯಲಾಗುತ್ತಿವೆ ಕಾಫಿ ಬೆಳೆಯು ಹೆಚ್ಚಿನದಾಗಿ ನೆರಳು ಅಪೇಕ್ಷಿಸುವ ಬೆಳೆಯಾಗಿದ್ದು ಈ ಬೆಳೆಯಲ್ಲಿ ರೋಬಸ್ಟ ಮತ್ತು ಅರೇಬಿಕಾ ಎಂಬ ಎರಡು ಗುಂಪುಗಳಿವೆ ಕರ್ನಾಟಕ ರಾಜ್ಯವು ಕಾಫಿ ಬೆಳೆ ಕ್ಷೇತ್ರ ಮತ್ತು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದು ನಂತರದ ಸ್ಥಾನದಲ್ಲಿ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿದ್ದು ಕಾಫಿಯು ಕೊಡಗಿನ ಮುಖ್ಯ ವಾಣಿಜ್ಯ ಬೆಳೆಯಾಗಿದ್ದು ಕೃಷಿಕರ ಆರ್ಥಿಕ ಮತ್ತು ಸಾಮಾಜಿಕ ಸುಭದ್ರತೆಯಲ್ಲಿ ಸುಭದ್ರತೆ ಒದಗಿಸುವಲ್ಲಿ ಮುಖ್ಯ ಪ್ರಾಮುಖ್ಯತೆ ಒದಗಿಸುತ್ತದೆ ಇಂತಹ ಬೆಳೆಯನ್ನು ಜಿಲ್ಲೆಯಾದ್ಯಂತ 87,809 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ ಮಳೆ ಉಷ್ಣತೆ ಆರ್ದ್ರತೆ ಮತ್ತು ಸಮುದ್ರ ಮಟ್ಟದಿಂದ ಎತ್ತರ ಮತ್ತು ಕಾಫಿಯ ಬೆಳೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ